ಮಾಲಿಕೆ ನಾಲ್ಕು ಪುಸ್ತಕ ಪರಿಚಯ ಹದಿನೇಳು ತಿಂಗಳ ವಿಶೇಷ ಸಕ್ರಿಯ ಲೇಖಕಿಯರು ಪುಸ್ತಕದ ಹೆಸರು ಜ್ಯೋತಯ್ಯನ ಬುಟ್ಟಿ ಲೇಖಕರು ತೇಜಸ್ವಿನಿ ಹೆಗಡೆ ಅಭಿಪ್ರಾಯ ಸಿಂಧು ಜಗನ್ನಾಥ್ ಮತ್ತು ಓದುತ್ತಿರುವವರು ಸಿಂಧೂ ಜಗನ್ನಾಥ್ ನನಗೆ ಮಾಸ್ತಿಯವರ ಸಣ್ಣ ಕತೆಗಳು ಬಹಳ ಇಷ್ಟ ಏಕೆಂದರೆ ಅವರ ಕತೆಗಳಲ್ಲಿ ಯಾವ ಉತ್ಪ್ರೇಕ್ಷೆಯೂ ಇಲ್ಲದೆ ಜೀವನದಲ್ಲಿ ಎಲ್ಲರೂ ಸರಿಸಮ ಕಾಣುವುದನ್ನೇ ಆ ಸಹಜತೆಯನ್ನೇ ತಿಳಿಹಾಸ್ಯದೊಂದಿಗೆ ಬೆರೆಸಿ ಮತ್ತೊಂದು ದೃಷ್ಟಿಕೋನದಿಂದ ಕತೆ ಹೇಳುವ ರೀತಿ ಮತ್ತು ಅವುಗಳಲ್ಲಿನ ಗ್ರಾಮೀಣ ಸೊಗಡು ಬಹಳ ಚೆನ್ನ ಅಂತಹದ್ದೇ ಸಣ್ಣ ಕಥೆಗಳನ್ನು ಮತ್ತೆ ಓದಬೇಕೆಂಬ ಹಪಹಪಿಯನ್ನು ನೀಗಿಸುವಂತೆಯೇ ವಾರದ ಹಿಂದೆ ಯುವ ಕಥೆಗಾರ್ತಿ ತೇಜಸ್ವಿನಿ ಹೆಗಡೆಯವರು ಬರೆದಂತಹ ಹೊಸ ಕಥಾ ಸಂಕಲನ ಜ್ಯೋತಯ್ಯನ ಬಿದಿರು ಬುಟ್ಟಿ ಕೈ ಸೇರಿತ್ತು ಈ ಕಥಾ ಸಂಕಲನ ಕೈ ಸೇರಿದ್ದೇ ತಡ ಅಂದೇ ಮೊದಲ ಎರಡು ಕತೆಗಳನ್ನು ಓದಿ ಮುಗಿಸಿಬಿಟ್ಟೆ ಆಗ ನನಗನ್ನಿಸಿದ್ದು ಈ ಕತೆಗಳನ್ನು ನಿಜವಾಗಲು ಆಸ್ವಾದಿಸಬೇಕಾದರೆ ದಿನಕ್ಕೊಂದು ಕತೆ ಮಾತ್ರ ಓದಬೇಕು ಮತ್ತು ಆ ಕಥೆಯನ್ನು ಮೆಲಕು ಹಾಕುತ್ತಾ ಆ ಪಾತ್ರಗಳಲ್ಲಿ ನಾವು ಒಂದಾಗಬೇಕು ಆಗ ಲೇಖಕಿ ನುರಿತ ಶಿಲ್ಪಿಯಂತೆ ಕೆತ್ತಿರುವ ಅದ್ಭುತ ಪಾತ್ರಗಳ ಮೂಲಕ ಜೀವನ ಒಡ್ಡುವ ಎಲ್ಲಾ ಕ್ಲಿಷ್ಟಕರವಾದ ಸವಾಲುಗಳನ್ನಾಗಲಿ ಎದುರಿಸಿ ಬದುಕನ್ನು ಕಟ್ಟಿಕೊಳ್ಳುವ ರೀತಿ ಮನದಟ್ಟಾಗುತ್ತದೆ ಈ ಕಥಾ ಸಂಕಲನವನ್ನು ಓದಿ ಮೆಚ್ಚಿದ ನನಗೆ ಲೇಖಕೀಯ ಕಥೆ ಹೇಳುವ ವೈಖರಿಯಲ್ಲಿ ಮೂರು ಪ್ರಮುಖ ಅಂಶಗಳು ಕಂಡವು ಬಹುಶಃ ಅವೇ ನನಗೆ ಈ ಕಥಾ ಸಂಕಲನವನ್ನು ಬಹಳ ಆಪ್ತವಾಗಿಸಿಬಿಟ್ಟಿತು ಮೊದಲನೆಯ ಅಂಶವೆಂದರೆ ಇಲ್ಲಿ ಬರುವ ಎಲ್ಲಾ ಕಥೆಗಳು ಕುತೂಹಲ ಕೆರಳಿಸಿ ಓದುಗರನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಹೋಗುತ್ತಾ ಅವರು ಊಹಿಸಲು ಆಗದ ಅಂತ್ಯವನ್ನು ಮುಟ್ಟಿಸಿಬಿಡುವ ಪರಿ ಲೇಖಕಿಯ ಕಥಾಹಂದರದ ಮೇಲಿನ ಹಿಡಿತವನ್ನು ಎತ್ತಿ ತೋರಿಸುತ್ತದೆ ಎರಡನೆಯ ಅಂಶವೆಂದರೆ ಕಥೆಗಳಲ್ಲಿ ಬರುವ ಭಾಷೆ ಕಥೆಗಳ ಕಾಲ ನಡೆಯುವ ಸ್ಥಳಗಳನ್ನು ನಿರ್ಧರಿಸುವುದು ಪಾತ್ರಗಳನ್ನು ಜೀವಂತಗೊಳಿಸುವ ಬಲ ನೀಡುವ ಸಾಮರ್ಥ್ಯ ಇರುವುದೇ ಭಾಷೆಗೆ ಅಂತೆಯೇ ಇಲ್ಲಿ ಬರುವ ಕಥೆಗಳಲ್ಲಿನ ಪ್ರಾಂತ್ಯಗಳನ್ನು ಬಿಂಬಿಸುವಲ್ಲಾಗಲಿ ಗ್ರಾಮೀಣ ಕಥೆ ಹೇಳುವುದಕ್ಕಾಗಲಿ ಐತಿಹಾಸಿಕ ಘಟನೆಯನ್ನು ಹೇಳುವುದಕ್ಕಾಗಲಿ ಅಥವಾ ಆಧುನಿಕ ಕಥೆಗಳನ್ನು ಹೇಳುವುದಕ್ಕಾಗಲಿ ಬಳಸಿರುವ ಭಾಷೆ ಸರಳ ಹಾಗೂ ನಿರಾಡಂಬರವಾಗಿದ್ದರೂ ಪ್ರಾಂತ್ಯಕ್ಕೆ ತಕ್ಕಂತೆ ಸಮಯವನ್ನು ಸೂಚಿಸುವಂತೆ ಇರುವುದು ಗಮನಾರ್ಹ ಇನ್ನು ಮೂರನೆಯ ಹಾಗೂ ಬಹುಮುಖ್ಯ ಅಂಶವೆಂದರೆ ಕಥಾವಸ್ತುಗಳು ಮತ್ತು ನಿರೂಪಣಾ ಶೈಲಿ ಅನುಭವಗಳಿಂದಲೇ ಮೂಡಿರಬಹುದಾದ ಗಟ್ಟಿ ಕಥೆಗಳು ಕಥೆಗಳನ್ನು ನಿರೂಪಿಸುವುದಕ್ಕೆ ಬಳಸಿರುವ ಉಪಮೇಯಗಳು ಸಂದರ್ಭೋಚಿತವಾಗಿದ್ದು ಇವುಗಳಿಂದ ಹೊರಹೊಮ್ಮುವ ಭಾವನೆಗಳು ನೇರವಾಗಿ ಓದುಗರನ್ನು ತಟ್ಟುತ್ತವೆ ಈ ಮೂರೂ ಅಂಶಗಳಿಂದ ಲೇಖಕಿಯು ಉತ್ತಮ ಕಥೆಗಾರರ ಪಟ್ಟಿಯನ್ನೇರುವುದರಲ್ಲಿ ಸಂಶಯವೇ ಇಲ್ಲ ಇನ್ನು ಜ್ಯೋತಯ್ಯನ ಬಿದಿರು ಬುಟ್ಟಿ ಕಥಾ ಸಂಕಲನಕ್ಕೆ ಬರುವುದಾದರೆ ಇದು ಹತ್ತು ಕತೆಗಳುಳ್ಳ ಪುಟ್ಟ ಸಂಕಲನ ನನ್ನ ಅಂತರಂಗವನ್ನು ಕುಣುಕಿ ಭಾವುಗಳನ್ನಾಗಿಸಿದ್ದು ನೂಪುರ ಮತ್ತು ನೀಲಿ ನಕ್ಷತ್ರ ಕಥೆಗಳು ನೂಪುರದಲ್ಲಿನ ನಾಯಕಿ ದೀಪ್ತಿಯ ನೋವು ನಿರಾಶೆ ಹೇಗೆ ಕಲೆಯಲ್ಲಿ ಅಂತ್ಯ ಕಂಡು ಜೀವನದಲ್ಲಿ ನಡೆದ ದುರ್ಘಟನೆಯ ಮೂಲವನ್ನೇ ಆಧಾರವಾಗಿಟ್ಟುಕೊಂಡು ಜೀವನದ ಕನಸನ್ನು ನನಸಾಗಿಸಿ ಸಂತೋಷವನ್ನು ಕಂಡುಕೊಂಡರೆ ನೀಲಿ ನಕ್ಷತ್ರದ ವಾರಿಜತ್ತೆಯ ದುರಾದೃಷ್ಟದ ನೀರಸ ಬದುಕು ದುಃಖ ಉಂಟು ಮಾಡಿದರೂ ಅವರ ಮಡುಗಟ್ಟಿರುವ ನೋವನ್ನು ಒಮ್ಮೆಲೆ ಹೊರಹಾಕುವಂತೆ ಅವರನ್ನು ಪ್ರೇರೇಪಿಸಿ ಆ ಭಾರದಿಂದ ವಿಮುಕ್ತಿ ಮಾಡಿದ ಶಾರ್ವರಿ ಕಂಡದ್ದು ದುಗುಡವನ್ನು ಲೆಕ್ಕಿಸದೆ ಸಂತೋಷವನ್ನು ಜೀವನದ ಒಂದು ಚಿಕ್ಕ ಸಿಹಿ ಸಂಗತಿಯನ್ನೇ ಹಿಡಿದು ಬದುಕಿರುವ ತುಂಬು ಹೃದಯದ ಹಿರಿಜೀವವನ್ನು ಸಂಕಲನದ ಹೆಸರೇ ಆದ ಜ್ಯೋತಯ್ಯನ ಬಿದುರು ಬುಟ್ಟಿಯ ಜ್ಯೋತಯ್ಯ ಓರ್ವ ಸಾಮಾನ್ಯ ಆಳಾದರೂ ಜೀವನದ ಬಹುಮುಖ್ಯ ಪಾಠವನ್ನು ಯಾರು ಎಂದು ಮರೆಯಲಾಗದಂತೆ ಕಲಿಸಿಬಿಡುವ ಏನನ್ನೂ ಹೇಳದೆ ಬರೀ ತನ್ನ ತಂದೆಯಾದ ಕರ್ತವ್ಯವನ್ನು ನಿಭಾಯಿಸುವ ರೀತಿ ಎಂತಹ ಹೃದಯವನ್ನು ಸಹ ಕರಗಿಸಿ ಬಹುಕಾಲ ಅವನು ಮನದಲ್ಲಿ ಉಳಿದು ಬಿಡುತ್ತಾನೆ ಯಶವಂತಿ ಮನುಷ್ಯರಿಗಿಂತ ಪ್ರಾಣಿಗಳ ಸ್ವಾಮಿ ನಿಷ್ಠೆ ಎಷ್ಟರ ಪಟ್ಟು ಹೆಚ್ಚಿರುತ್ತದೆ ಎಂಬುದನ್ನು ಸೂಚಿಸುವ ಕತೆ ಪಾಲಕರ ಮೇಲಿನ ಪ್ರೀತಿ ಅವರ ಕ್ಷೇಮಕ್ಕಾಗಿ ಮಿಡಿಯುವ ಮನಸ್ಸನ್ನು ಬಿಂಬಿಸುತ್ತದೆ ರತ್ನಗಂಧ ಇಲ್ಲಿನ ರತ್ನ ತನ್ನ ಜೀವನದ ಪ್ರಮುಖ ನಿರ್ಧಾರವನ್ನು ಹಳ್ಳಿಗರ ಸಮಾಜದ ವಿರುದ್ಧವಾಗಿ ತೆಗೆದುಕೊಂಡು ಅದನ್ನು ಸಮರ್ಥಿಸಿಕೊಳ್ಳುವ ಪರಿ ಮತ್ತು ತನ್ನ ಸ್ವತಂತ್ರ ಮನೋಭಾವವನ್ನು ಪ್ರದರ್ಶಿಸುವ ರೀತಿ ಓದುಗರಿಂದ ಶಭಾಶ್ರತ್ನ ಎಂಬ ಉದ್ಗಾರವನ್ನು ಅಪ್ರಯತ್ನಕವಾಗಿ ಹೊರಡಿಸಿಕೊಳ್ಳುತ್ತಾಳೆ ಹಸಿರು ಪತ್ತಲ ಸಂಬಂಧಗಳ ಮತ್ತು ಒಲವಿನ ಪ್ರಾಣ ಬಹುದೂರ ಸಾಗಬಲ್ಲವು ಎಂಬುದನ್ನು ಸೂಕ್ಷ್ಮವಾಗಿ ತಿಳಿಸಿಕೊಡುತ್ತದೆ ತಿರುವಿನಾಚೆಯ ಸತ್ಯ ಈ ಕಥೆಗಳಲ್ಲಿನ ಸಂಬಂಧಗಳ ಬಳಕೆ ಬಹಳ ಆಶ್ಚರ್ಯಕರವಾದದ್ದು ಸ್ವಾರ್ಥಕ್ಕಾಗಿ ತನ್ನ ಕೆಲಸಕ್ಕಾಗಿ ಸೀಮಾಳನ್ನು ಉಪಯೋಗಿಸಿಕೊಳ್ಳಲು ಬಯಸುವ ಹರೀಶ್ಮ ಒಂದು ಕಡೆಯಾದರೆ ಒಂದು ಕಾಲದಲ್ಲಿ ಸೀಮಾ ನನ್ನ ಸ್ನೇಹಿತೆ ಎಂದು ಪ್ರಾಣಾಪವಾಯವನ್ನು ಲೆಕ್ಕಿಸದೆ ಅವಳ ಸಹಾಯಕ್ಕಾಗಿ ಬಂದು ನಿಲ್ಲುವ ವಾಣಿ ಇನ್ನೊಂದು ಕಡೆ ಇಬ್ಬರೂ ತಿರುವಿನಾಚೆಯ ಸತ್ಯಗಳೇ ಬಾಳೆಮರ ಇದು ಒಂದು ಗ್ರಾಮೀಣ ಸೊಗಡಿನ ಸಾಮಾಜಿಕ ಕಥೆಯಾದರೂ ಸಮಾಜದಲ್ಲಿನ ಒಳಿತು ಕೆಡುಕು ಪಾತ್ರಗಳ ಮೂಲಕ ಹೇಳುವ ಒಂದು ಚಂದದ ಕತೆ ಯಾನ ದಾಂಪತ್ಯದಲ್ಲಿನ ಅಸಹಾಯಕತೆಗೆ ನಾಂದಿ ಹಾಡುವ ದಿತ್ತತನದಿಂದ ನಿರ್ಣಾಯಕವಾಗಿ ನಿಲ್ಲುವ ಸುಮಾ ಅವಳನ್ನು ಸಂತೈಸಿ ಹೋಗಲು ಬಂದ ವಸೂಧೆ ಈ ಇಬ್ಬರು ಹೆಂಗಳೆಯರ ನೆನಪಿನ ದೋಣಿಯಲ್ಲಿ ಬರುವ ಕಾಳಜಿ ಮೂವರೂ ಸೇರಿ ಜೀವನದ ಪಾಠಗಳನ್ನು ಅಲಲೆಯಾಗಿ ಕಲಿಸುವರು ಮುಸ್ಸಂಜೆಯ ಬೆಳಕು ನಿಜಕ್ಕೂ ವಿಷ್ಣು ಮಾಸ್ತರರ ಮೂಲಕ ಕಳೆದುಕೊಂಡದ್ದನ್ನು ಮತ್ತೆ ಪಡೆಯುವ ಒಂದು ವಿಶಿಷ್ಟವಾದ ಹಾಗೂ ಬೆಳಕಿನ ಮಾರ್ಗವನ್ನು ತೋರಿಸುವ ಸೊಗಸಾದ ಪುಟ್ಟ ಕಥೆ ಒಟ್ಟಿನಲ್ಲಿ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬಂತೆ ಈ ಪುಸ್ತಕ ಚಿಕ್ಕದಾದರೂ ಬದುಕಿನ ಬಹುದೊಡ್ಡ ಪಾಠಗಳನ್ನೇ ಕಲಿಸಿಬಿಡುವ ಅತ್ಯುತ್ತಮ ಕಥಾ ಸಂಕಲನ ನೀವು ಒಮ್ಮೆ ಓದಿ ಆನಂದಿಸಿ ಧನ್ಯವಾದಗಳು